ಹಾಯ್ ಹಲೋ ನಮಸ್ಕಾರ ಲೈಫ್ ಜಿಂಗಲಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸದ್ಯದಲ್ಲೇ ಮೇಘನ ಆಗಲಿದ್ದಾರೆ ಡಾಕ್ಟರ್ ಮೇಘನ ಗಾಂವ್ಕರ್. ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಿನಿಮಾ ಮಂದಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಈಗಷ್ಟೇ ಅಲ್ಲೊಂದು ಇಲ್ಲೊಂದು ಚಿತ್ರತಂಡಗಳು ಶೂಟಿಂಗ್ ಮಾಡಿಕೊಳ್ಳಲು ಮುಂದೆ ಬಂದಿವೆ. ಮನೆಯಲ್ಲಿರುವವರು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ನಟಿ ಮೇಘನಾ ಗಾಂವ್ಕರ್ ಎಲ್ಲಕ್ಕಿಂತ ವಿಭಿನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿಯೇ PhD ಕೆಲಸ ಶುರುವಿಟ್ಟುಕೊಂಡಿದ್ದಾರೆ. ಸಿನಿಮಾದ ಜೊತೆಗೆ ಇಂಗ್ಲಿಷ್ ಸಾಹಿತ್ಯದ ಕಡೆಗೂ ಮೇಘನಾ ಆಸಕ್ತಿ ಉಳ್ಳವರು. ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಗಮನಿಸಿದರೆ ಅಲ್ಲಿ ಸದಾ ಹೊಸ ಹೊಸ ಪುಸ್ತಕಗಳನ್ನು ಓದುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುತ್ತಾರೆ. ಜೊತೆಗೆ ಸದ್ದಿಲ್ಲದೆ PhD ಥೀಸಸ್ ಮಂಡಿಸಲು ಸಿದ್ಧರಾಗುತ್ತಿದ್ದಾರೆ. ಅಂದಹಾಗೆ ಮೇಘನ ಆಯ್ದುಕೊಂಡ ವಿಷಯವೂ ಅಷ್ಟೇ ವಿಶೇಷವಾಗಿದೆ. ಕಾದಂಬರಿ ಆಧಾರಿತ ಸಿನಿಮಾಗಳನ್ನೇ PhD ವಿಷಯವಾಗಿ ಆಯ್ದುಕೊಂಡಿದ್ದಾರೆ ಮೇಘನ. ಒಂದೂವರೆ ವರ್ಷದಿಂದ ನಾನು PhD ಮಾಡುತ್ತಿದ್ದೇನೆ. ಆಸ್ಕರ್ ಪ್ರಶಸ್ತಿ ಪಡೆದ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ವಿಷಯವನ್ನಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ 6 ಕಾದಂಬರಿಗಳು ಮತ್ತು 6 ಸಿನಿಮಾಗಳು ಇರಲಿವೆ. ಈಗಾಗಲೇ ಮಾಹಿತಿ ಸಂಗ್ರಹದ ಕೆಲಸ ಶುರುವಾಗಿದ್ದು ಮುಂಬೈ ವಿಶ್ವವಿದ್ಯಾಲಯ PhD ನೀಡಲಿದೆ ಎನ್ನುತ್ತಾರೆ ಮೇಘನ ಗಾಂವ್ಕರ್. ಇನ್ನು ಲಾಕ್ಡೌನ್ ಹಿನ್ನೆಲೆಯಲ್ಲಿ ತರಗತಿಗಳು ನಡೆಯುತ್ತಿಲ್ಲ. ಆನ್ಲೈನ್ ಮೂಲಕವೇ ತರಗತಿಗೆ ಹಾಜರಿ ಹಾಕುತ್ತಿರುವ ಮೇಘನ ಓದಿನ ಜೊತೆಗೆ ಸಿನಿಮಾ ಸಂಬಂಧಿ ಕೆಲಸಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ. ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ಕವಿತೆಗಳನ್ನು ಬರೆಯುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಸ್ಟೋರಿಗಳು ಸಿನಿಮಾ ವೀಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ ಮೇಘನ. ಎಂದಿನಂತೆ ಯೋಗ ಡಯೆಟ್ ಸಹ ಚಾಲ್ತಿಯಲ್ಲಿದೆ ಎನ್ನುವ ಮೇಘನ ಕಾದಂಬರಿ ಬರೆಯುವ ಬಗ್ಗೆಯೂ ಯೋಜನೆ ಹಾಕಿದ್ದಾರೆ. ಸಿನಿಮಾ ವಿಚಾರಕ್ಕೆ ಬರುವುದಾದರೆ ಸಂತೋಷ್ ನಿರ್ದೇಶನದ ಶುಭಮಂಗದಲ್ಲಿ ಮೇಘನ ನಟಿಸಿದ್ದು, ಕರೋನಾ ಇಲ್ಲದಿದ್ದರೆ ಇಷ್ಟೊತ್ತಿಗಾಗಲೇ ಸಿನಿಮಾ ತೆರೆ ಕಂಡಿರಬೇಕಿತ್ತು. ಇದೀಗ OTTಯಲ್ಲಿ ಬಿಡುಗಡೆ ಮಾಡುವ ಲೆಕ್ಕಾಚಾರದಲ್ಲಿದೆ ಚಿತ್ರತಂಡ. ಅದಲ್ಲದೆ ಕರ್ವಾ ಭಾಗ 3 ಚಿತ್ರವು ಅಕ್ಟೋಬರ್ ವೇಳೆಗೆ ಶುರುವಾಗಲಿದೆ ಎನ್ನುತ್ತಾರೆ ಮೇಘನ ಗಾಂವ್ಕರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತಪ್ಪದೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.